ಇದನ್ನು ನೋಡ್ಕೊಳ್ಳಿ. ಐ ರೈಟ್ ಟು ಸೇ ದಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ದ ಕನ್ಕರೆನ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಮೈಸೂರ್ ಹ್ಯಾವ್ ಅಕ್ಸೆಪ್ಟೆಡ್ ಆಸ್ ಯುವರ್ ಪ್ರೈವೇಟ್ ಪ್ರಾಪರ್ಟಿ ಆಲ್ ದಿ ಐಟಮ್ಸ್ ಸ್ಪೆಸಿಫೈಡ್ ಇನ್ ದಿ ಎನ್ಕ್ಲೋಸ್ಡ್ ಇನ್ವೆಂಟ್ರಿ. ದಿಸ್ ಇಸ್ ದ ಇನ್ವೆಂಟ್ರಿ ಎನ್ಕ್ಲೋಸ್ಡ್ ವಿತ್ ದಟ್ ಲಿಸ್ಟ್. ಈ ಇನ್ವೆಂಟ್ರಿನಲ್ಲಿ ಬೇಬಿ ಬೆಟ್ಟ 390 ಬೇಬಿ ಬೆಟ್ಟ 1623 ಎಕರೆ ಏಳುಗುಂಟೆ. ದಿಸ್ ಇಸ್ ದ ಲಿಸ್ಟ್ ಆಫ್ ಇನ್ವೆಂಟ್ರಿ. ಹಾಂ, ದಿಸ್ ಇಸ್ ದ ಲಿಸ್ಟ್. ಅದು ಏನಿಲ್ಲ, ಅಲ್ಲಿ ಯಾರು ಹೋಗ್ತಾನೂ ಇರಲಿಲ್ಲ. ಅಲ್ಲಿ ನೀವೊಂದು ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ, ಏನಿಲ್ಲ. ಅದು ಬೆಟ್ಟ ಗುಡ್ಡಗಳಿತ್ತು ಇರಲಿ. ಹಾಗೆ ಅಲ್ಲಿ ಪಕ್ಕ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ಮೇಲ್ಕೋಟೆ ಇದೆ. ಇನ್ನಿವತ್ತು ಇಲ್ಲಿ ಬಿಟ್ಟವ್ರು ಆಮೇಲೆ ಮೇಲ್ಕೋಟೆ ಹೋಗಿ ಏನು ಮಾಡ್ತಾರೆ ಅಂದರೆ, ನಮಗೆ ಅಂದರೆ ಮೇಲ್ಕೋಟೆ ಇಸ್ ಅ ಇದು ರಿಲಿಜಿಯಸ್ ಇದು ಇಲ್ಲ. ನನಗೆ ಗಣಿಗಾರಿಕೆ ಮಾಡಿಸೋ ಉದ್ದೇಶ ಖಂಡಿತ ಇಲ್ಲ. ಈಗ ಇದರೊಳಗಡೆ ಅಲ್ಲಿ ಈಗಾಗಲೇ ಹಾಳು ಮಾಡಾಗಿದೆ ಅದನ್ನು. ಅಲ್ಲಿ ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ. ಅಲ್ಲಿ ಏನಾದ್ರು ಉಳಿದಿದೆಯಾ ಗಣಿಗಾರಿಕೆ ನಡೆಸೋಕ್ಕೆ ಅನ್ನೋದೇ ಸ್ವಲ್ಪ ಡೌಟ್ ಇದೆ. ಈಗ ಸುಮಾರು ಒಂದು ವರ್ಷದಿಂದ ಹೋಗಿಲ್ಲ ನಾನು. ಅಲ್ಲಿ ಏನಾದ್ರು ಬಿಟ್ಟಿದಾರ ಏನಾದ್ರು ಅಲ್ಲಿ ಹೋದರೆ ಹೇಗಿದೆ ಅಂದರೆ ನೆಲಕ್ಕಿಂತ ಕೆಳಗೆ ಹೊಟ್ಟೋಗಿದ್ದಾರೆ. ಇನ್ನೇನಾದರೂ ಉಳಿದಿದೆಯಾ ಅಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಅನ್ನೋದೇ ಗೊತ್ತಿಲ್ಲ ನನಗೆ. ಅದರಿಂದ ಎಲ್ಲೋ ಇನ್ನೊಂದು ಸಣ್ಣ ಪುಟ್ಟ ಗುಡ್ಡಗಳಿರ್ಬೋದು. ಇವರು ಗಣಿಗಾರಿಕೆನೇ ಮಾಡಬೇಕಾಗಿಲ್ಲ, ಅಲ್ಲಿ ಬೇಕಾದಷ್ಟು ಹಾಗೇ ಮಾಡ್ಬೋದಾಗಿತ್ತು. ಅದಂಥ ಅಷ್ಟು ಚೆನ್ನಾಗಿರೋ ಜಾಗ ಅದು. ಯಾತಕ್ಕೆ ಅದನ್ನು ಈಗ ನಾವು ಬೆಂಗಳೂರು ರಸ್ತೆ ಮೇಲೆ ನೋಡ್ತೀವಿ, ರಾಮನಗರದ ಹತ್ರ ಎಲ್ಲ ನೋಡಿದ್ರೆ ಹಿಂಸೆ ಆಗುತ್ತೆ.